ಸ್ನೇಹಿತರೆ, ಕರ್ನಾಟಕ ಪ್ರವಾಸಿಗರ ಸ್ವರ್ಗ. ಇಲ್ಲಿನ ಪ್ರತಿ ಪ್ರದೇಶವೂ ವಿಶಿಷ್ಟವಾದದ್ದೇ. ಅದರಲ್ಲಿ ಕೆಲವಷ್ಟು ಪ್ರವಾಸಿ ತಾಣಗಳು ಎಲೆ ಮರೆ ಕಾಯಂತಿದ್ರೆ ಮತ್ತೊಂದಿಷ್ಟು ಬರೀ ರಾಜ್ಯದಲ್ಲಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಪ್ರಖ್ಯಾತಿ ಪಡೆದಿರುತ್ತವೆ. ಅಂಥ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ರಜಾ ದಿನಗಳು ಬಂತಂದ್ರೆ ಸಾಕು, ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅಲ್ಲಿನ ಸುಂದರ ರೋಮಾಂಚಕಾರಿ ಸ್ಥಳಗಳನ್ನು ನೋಡಿ ಕಣ್ತುಂಬಿಕೊಳ್ತಾರೆ. ಇನ್ನು ಇಲ್ಲಿನ ಹಸಿರ ಸಿರಿಗೆ, ಮನಸೂರೆಗೊಳ್ಳೋ ಮಲೆನಾಡಿನ ಮಡಿಲಿಗೆ ಹಾರಿ ಹೋಗೋ ಅವಕಾಶ ಸಿಕ್ಕರೆ ಹೇಗಿರಬೇಡ ಹೇಳಿ. ಅಂತಹದ್ದೊಂದು ಸುಂದರ ಪಯಣದ ಹಾದಿ ಈಗ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ನಮಗೆ ಅಂದ್ರೆ ರಾಜಧಾನಿ ಬೆಂಗಳೂರಲ್ಲಿ ವಾಸ ಮಾಡೋ ಜನರಿಗೆ ಇಲ್ಲಿನ ಜಂಜಾಟ ಬೇಸರವಾಗ್ಬಿಟ್ಟಿರುತ್ತೆ. ಇಡೀ ಜೀವನಾನ ರೋಡಲ್ಲೇ ಕಳೆದು ಬಿಡ್ತೀವೇನೋ ಅನ್ಸೋ ಅಷ್ಟು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು, ವೆಹಿಕಲ್ಸ್ ಹಾರ್ನ್ಗಳ ಶಬ್ದ, ತೀರಾ ಕೃತಕ ಅನ್ಸೋ ಜೀವನದ ನಡುವೆ ಕಳೆದು ಹೋಗ್ಬಿಟ್ಟಿರ್ತಾರೆ. ಇವೆಲ್ಲದರ ನಡುವೆ ಬದುಕಿಗಾಗಿ ದುಡಿಯೋ ತವಕ, ಹಗಲು ರಾತ್ರಿ ಎನ್ನದೇ ಮಾಡೋ ಕೆಲಸ, ಹೀಗಾಗಿ ವೀಕೆಂಡ್ ಬಂತು ಅಂದರೆ ರಿಲ್ಯಾಕ್ಸ್ ಆಗೋಕೆ ಕಾಯ್ತಿರ್ತಾರೆ ಜನ. ಇಲ್ಲಿನ ಜನರಲ್ಲಿ ಅನೇಕರು ವೀಕೆಂಡ್ ಬಂತು ಅಂದರೆ ಹೇಗೋ ಒಂದು ರೀತಿಲಿ ರಿಲ್ಯಾಕ್ಸ್ ಆಗ್ತಾರೆ. ಕೆಲವರು ಮನೆಯಲ್ಲಿದ್ದು ರೆಸ್ಟ್ ಮಾಡಿದರೆ ಇನ್ನು ಕೆಲವರು ಪಾರ್ಟಿ, ಹೋಟೆಲ್ ಅಂತ ಸುತ್ತಾಡ್ತಾರೆ. ಆದರೆ ಬಹಳಷ್ಟು ಜನ ಕಾಂಕ್ರೀಟ್ ಕಾಡಿನಿಂದ ಆಚೆ ಬಂದು ನಿಸರ್ಗದ ಮಧ್ಯೆ ಸ್ವಲ್ಪ ಸಮಯ ಕಳೆಯೋಕೆ ಇಷ್ಟಪಡ್ತಾರೆ. ಐಟಿ ಬಿಟಿ ಸಿಟಿ ಬೆಂಗಳೂರಿನ ಸಮೀಪದಲ್ಲಿರೋ ನಿಸರ್ಗ ತಾಣ ಅಂದರೆ ಥಟ್ ಅಂತ ನೆನಪಾಗೋದೆ ಕೊಡಗು. ದಕ್ಷಿಣ ಕಾಶ್ಮೀರ ಅಂತಲೇ ಕರೆಸಿಕೊಳ್ಳೋ ಈ ಕೊಡಗಿನ ತುಂಬ ನಿಸರ್ಗದ ಸೌಂದರ್ಯವೇ ಕಣ್ಣಿಗೆ ಬೀಳುತ್ತೆ. ಹೌದು, ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರಾಗಿರೋ ಕೊಡಗು ಪ್ರವಾಸಿಗರ ನೆಚ್ಚಿನ ತಾಣ. ಇಲ್ಲಿನ ಹಚ್ಚ ಹಸಿರು, ದಟ್ಟ ಕಾಡು, ತುಂಬಿ ಹರಿಯೋ ನದಿ ತೊರೆ, ಕಾಫಿ ಏಲಕ್ಕಿ ತೋಟಗಳು, ಅಲ್ಲಲ್ಲಿ ಧುಮ್ಮಿಕ್ಕಿ ಹರಿಯೋ ಜಲಪಾತಗಳು, ಹೀಗೆ ಪ್ರಕೃತಿಯ ಸೊಬಗನ್ನು ಅನುಭವಿಸೋಕೆ ಪ್ರಶಸ್ತ ತಾಣ ಇದು. ಹೀಗಾಗಿನೇ ಇಲ್ಲಿ ಬರೀ ಬೆಂಗಳೂರಿನ ಅಥವಾ ರಾಜ್ಯದ ಜನ ಮಾತ್ರವಲ್ಲ, ದೇಶ ವಿದೇಶಗಳ ಜನರು ಕೂಡ ಬರ್ತಾರೆ. ನದಿ, ತೊರೆ, ಕಾಡು, ಜಲಪಾತಗಳಿಂದ ತುಂಬಿರೋ ಕೊಡಗಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿವೆ. ಭಾಗಮಂಡಲ ಅದರಲ್ಲಿ ತುಂಬಾ ಮುಖ್ಯವಾದದ್ದು. ಕಾವೇರಿ, ಕನ್ನಿಕಾ, ಸುಜ್ಯೋತಿ ಅನ್ನೋ ಮೂರು ನದಿಗಳ ಸಂಗಮ ಕ್ಷೇತ್ರವಾದ ಭಾಗಮಂಡಲ ತ್ರಿವೇಣಿ ಸಂಗಮವಾಗಿದೆ. ಕೇರಳೀಯ ಶೈಲಿಯಲ್ಲಿ ಆಕರ್ಷಕ ದೇವಸ್ಥಾನವಿದೆ. ಇದು ವಿರಾಜಪೇಟೆಯಿಂದ ಸುಮಾರು 50 ಕಿಲೋಮೀಟರ್ ಹಾಗೂ ಮಡಿಕೇರಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸಿದ್ದಾಪುರ ಕುಶಾಲನಗರ ರಸ್ತೆಯಲ್ಲಿ ಕಾವೇರಿ ನದಿ ತಟದಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಆನೆಗಳ ತರಬೇತಿ ಕೇಂದ್ರವಿದೆ. ಅದನ್ನ ದುಬಾರೆ ಆನೆ ತರಬೇತಿ ಕೇಂದ್ರ ಅಂತ ಕರೀತಾರೆ. ಪ್ರವಾಸೋದ್ಯಮ ನಿಟ್ಟಿನಿಂದ ಇಲ್ಲಿ ಮಾವುತರ ಸಹಾಯದಿಂದ ಆನೆ ಸವಾರಿಗೂ ಕೂಡ ಸರ್ಕಾರ ಅನುಮತಿ ನೀಡಿದೆ. ಬೋಟಿಂಗ್ ಇಲ್ಲಿನ ವಿಶೇಷ. ಸಂಜೆ ವೇಳೆ ಆನೆಗಳು ಸ್ನಾನಕ್ಕೆ ಬರುತ್ತವೆ. ಅದನ್ನು ನೋಡೋದೇ ಕಣ್ಣಿಗೊಂದು ಹಬ್ಬದಂತೆ ಭಾಸವಾಗುತ್ತೆ. ಇನ್ನು ಕೊಡಗಿನ ಪ್ರಮುಖ ಆಕರ್ಷಕ ಪ್ರದೇಶಗಳಲ್ಲಿ ರಾಜಾ ಸೀಟ್ ಕೂಡ ಒಂದು. ಇತಿಹಾಸದ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ರಾಜರು ಸಂಜೆ ಕಳೀತಾ ಇದ್ರಂತೆ. ಇದೇ ಕಾರಣಕ್ಕೆ ಈ ಪ್ರದೇಶವನ್ನ ರಾಜರ ಆಸನ ಅಥವಾ ರಾಜಾ ಸೀಟ್ ಅಂತ ಕರೀತಾರೆ. ಅಲ್ಲದೆ ಇಲ್ಲಿನ ಸನ್ಸೆಟ್ ಕೂಡ ತುಂಬಾ ಫೇಮಸ್. ಮುಳುಗೋ ಸೂರ್ಯ ಮೊದಲು ಬಂಗಾರದ ಬಣ್ಣಕ್ಕೆ ತಿರುಗಿ ನಂತರ ಕೆಂಬಣ್ಣಕ್ಕೆ ತಿರುಗೋದನ್ನ ನೋಡೋದೇ ಒಂದು ಅದ್ಭುತ. ಇನ್ನು ಮಡಿಕೇರಿಯಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಅಬ್ಬಿ ಜಲಪಾತದ ಪರಿಸರವೇ ಒಂದು ಚಂದನೆಯ ಅನುಭವ ನೀಡುತ್ತೆ. ಏಲಕ್ಕಿ, ಕಾಫಿ, ಕಾಡಿನೊಳಗೆ ಹಕ್ಕಿಗಳ ಕಲರವದ ಮಧ್ಯೆ ಭೋರ್ಗರೆಯುವ ಈ ಜಲಪಾತ ಪ್ರವಾಸಿಗರ ಮನಕ್ಕೆ ಮುದ ನೀಡುತ್ತೆ. ಜಲಪಾತದ ಇನ್ನೊಂದು ವಿಶೇಷ ಅಂದರೆ ಬೇಸಿಗೆಯಲ್ಲೂ ಈ ಅಬ್ಬಿ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತೆ. ಇನ್ನು ಕುಶಾಲನಗರ ಸಮೀಪ ಕಾವೇರಿ ನದಿಗೆ ಕಟ್ಟಲಾದ ಹಾರಂಗಿ ಜಲಾಶಯವು ಮತ್ತೊಂದು ಪ್ರವಾಸಿ ಕೇಂದ್ರ. ಹೀಗೆ ಸಾಕಷ್ಟು ಪ್ರವಾಸಿಗರ ನೆಚ್ಚಿನ ತಾಣವಾಗಿರೋ ಕೊಡಗಿನಂತೆಯೇ ಮತ್ತೊಂದು ವಿಶಿಷ್ಟ ಪ್ರವಾಸಿ ತಾಣವಿದೆ. ಈ ಹೆಸರನ್ನ ನೀವು ಕೇಳದೇ ಇರೋಕೆ ಸಾಧ್ಯನೇ ಇಲ್ಲ ಬಿಡಿ. ಅದೇ ಕಬಿನಿ. ಇದು ಕಾವೇರಿ ನದಿಯ ಉಪನದಿ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೀಚನಹಳ್ಳಿ ಮತ್ತು ಬಿದರಹಳ್ಳಿ ಗ್ರಾಮಗಳ ಬಳಿ ಕಬಿನಿ ಅಣೆಕಟ್ಟಿದೆ. ಈ ಅಣೆಕಟ್ಟನ್ನ 1974 ಕಟ್ಟಲಾಗಿದ್ದು ಇದು 696 ಮೀಟರ್ ಉದ್ದ ಮತ್ತು
58 ಮೀಟರ್ ಎತ್ತರವಿದೆ. ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಹಿನ್ನೀರು ಇಲ್ಲಿನ ಪ್ರಮುಖ ಆಕರ್ಷಣೆ. ಇನ್ನು ಕಬಿನಿ ಹಿನ್ನೀರು ಅರಣ್ಯ ಸಫಾರಿ ಒಂದು ರೋಚಕ ಅನುಭವ ನೀಡೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ನಡೆಸೋ ಜೀಪ್ ಸವಾರಿ ಅದ್ಭುತವಾಗಿದ್ರೆ ಕಬಿನಿ ನದಿಯಲ್ಲಿನ ದೋಣಿ ಸಫಾರಿ ಅತ್ಯದ್ಭುತವಾಗಿರುತ್ತೆ ಅನ್ನೋದು ಇಲ್ಲಿಗೆ ಬಂದು ಹೋದ ಪ್ರವಾಸಿಗರ ಅನುಭವ. 90 ನಿಮಿಷಗಳ ಈ ಸಫಾರಿಯಲ್ಲಿ ನೀವು ಅಪರೂಪದ ಕಾಡು ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡಬಹುದಾಗಿದೆ. ಕಬಿನಿ ಪ್ರದೇಶಕ್ಕೆ ಬರುವ ಪ್ರವಾಸಿಗರು ನಾಗರಹೊಳೆ ಅಭಯಾರಣ್ಯಕ್ಕೂ ಭೇಟಿ ನೀಡಬಹುದು. ಇಲ್ಲಿ ಏಷ್ಯನ್ ಆನೆಗಳ ಸಂಖ್ಯೆ ಬಹಳಷ್ಟಿದೆ. ವಾರವಿಡೀ ಕೆಲಸದ ಜಂಜಾಟಗಳಿಂದ ಬೇಸತ್ತ ಜನರು ರಿಲ್ಯಾಕ್ಸ್ ಆಗೋದಕ್ಕಾಗಿ ಹತ್ತಿರದ ಅದರಲ್ಲೂ ಕೊಡಗು ಕಬಿನಿಯಂಥ ಸ್ಥಳಗಳಿಗೆ ಭೇಟಿ ಕೊಡೋದು ಸಾಮಾನ್ಯ. ನೀವು ಕೊಡಗಿಗೆ ಮೈಸೂರು ರೋಡ್ ಮೂಲಕ ಹೋಗ್ತೀರಾ ಅಂತಾದರೆ 230 ಕಿಲೋಮೀಟರ್ ಆಗುತ್ತೆ. ಇನ್ನು ಕಬಿನಿಗೆ ಹತ್ತತ್ರ 200 ಕಿಲೋಮೀಟರ್ ಆಗುತ್ತೆ. ಹೋಗುವಾಗ ಸಿಗೋ ಟ್ರಾಫಿಕ್, ರೋಡ್ ಗುಣಮಟ್ಟ ಇವುಗಳಿಂದಾಗಿ ಕಡಿಮೆ ಅಂದರೂ 5-6 ಗಂಟೆಗಳು ಬೇಕೇ ಬೇಕಾಗುತ್ತೆ. ಹೀಗೆಲ್ಲ ಆದಾಗ ನಿಮಗೆ ಅನ್ನಿಸ್ಬಹುದು, ಅಯ್ಯೋ ಇರೋದೇ 2 ದಿನ ರಜಾ, ಅದರಲ್ಲೂ 1/2 ದಿನ ಬರೀ ಟ್ರಾವೆಲ್ಗೆ ಆಗೋಯ್ತಲ್ಲ ಅಂತ. ಅದು ನಿಜ ಕೂಡ. ಆದರೆ ಬೇರೆ ಏನು ಆಪ್ಷನ್ ಇದೆ, ಇದೇ ಗತಿ ಅನ್ನೋ ಮಾತು ಕೇಳಿಬರಬಹುದು. ಆದರೆ ಈಗ ಮತ್ತೊಂದು ಸೂಪರ್ ಆಗಿರೋ ಆಪ್ಷನ್ ನಿಮ್ಮ ಪಾಲಿಗಿದೆ, ಅದೇ ಹೆಲಿಕಾಪ್ಟರ್ ಸರ್ವಿಸ್. ಅರೆ ಇದೇನಪ್ಪ, ಬೆಂಗಳೂರಿನಿಂದ ಕೊಡಗಿಗೆ ಹೆಲಿಕಾಪ್ಟರ್ ಸರ್ವಿಸಾ ಅಂತ ಹುಬ್ಬೇರಿಸ್ಬೇಡಿ. ಪ್ರಯಾಣಿಕರಿಗೆ ಅನುಕೂಲಕರವಾಗೋ ನಿಟ್ಟಿನಲ್ಲಿ ಇಂಥದ್ದೊಂದು ಸೇವೆ ಆರಂಭಗೊಂಡಿದೆ. ಅಮೆರಿಕ ಮೂಲದ ಹೆಲಿಕಾಪ್ಟರ್ ಸಾರಿಗೆ ಸಂಸ್ಥೆ ಬ್ಲೇಡ್ನ ಭಾರತೀಯ ಅಂಗ ಸಂಸ್ಥೆಯು ನಮ್ಮ ರಾಜ್ಯದಲ್ಲಿ ಹೆಲಿಕಾಪ್ಟರ್ ಸೇವೆಯನ್ನು ಆರಂಭಿಸಿದೆ. ಬೆಂಗಳೂರು ಕೂರ್ಗ್ ಮತ್ತು ಬೆಂಗಳೂರು ಕಬಿನಿ ಮಾರ್ಗಗಳಲ್ಲಿ ತನ್ನ ನಿಗದಿತ ಬೈದಿ ಸೀಟ್ ಸೇವೆಗಳನ್ನು ಪ್ರಾರಂಭಿಸಿದೆ. ಹೆಲಿಕಾಪ್ಟರ್ನಲ್ಲಿ ಹೋದರೆ ಕೇಳಬೇಕಾ, ಖಂಡಿತ ನಿಮ್ಮ ಅತ್ಯಮೂಲ್ಯ ಸಮಯ ಉಳಿತಾಯವಾಗುತ್ತೆ. ಅದು 1-6 ಗಂಟೆಗಳೇ ಸೇವ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಕೇವಲ 1 ಗಂಟೆಗಳಲ್ಲಿ ನೀವು ಕೂರ್ಗ್ ಹಾಗೂ ಕಬಿನಿಯನ್ನು ತಲುಪಬಹುದಾಗಿದೆ. ಆದರೆ ಹೆಲಿಕಾಪ್ಟರ್ ಅಂದಮೇಲೆ ಕೇಳಬೇಕಾ, ಅದರ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಒಂದು ಐಷಾರಾಮಿ ಪ್ರಯಾಣ, ನೀವು ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡೋದಾದರೆ ಖಂಡಿತ ಇದು ನಿಮಗೊಂದು ವರವೇ. ಅಂದಹಾಗೆ ಇದು ಕೂರ್ಗ್ ಹಾಗೂ ಕಬಿನಿಯ ಎವಾಲ್ವ್ ಬ್ಯಾಕ್ ರೆಸಾರ್ಟ್ ಜೊತೆ ಟೈಅಪ್ ಹೊಂದಿದೆ. ಹೆಲಿಕಾಪ್ಟರ್ ಪ್ರಯಾಣ ಹಾಗೂ ರೆಸಾರ್ಟ್ ಸ್ಟೇ ಎರಡನ್ನೂ ಒಟ್ಟಿಗೆ ಮಾಡಬಹುದಾಗಿದೆ. ಬ್ಲೇಡ್ ಇಂಡಿಯಾ ಪ್ರವಾಸಿಗರಿಗೆ ಹೊಸದೊಂದು ಸುಂದರ ಅನುಭವ ನೀಡುವ ಗುರಿ ಹೊಂದಿದೆ. ರಸ್ತೆ ಪ್ರಯಾಣದ ಅನುಭವಕ್ಕಿಂತ ಇದು ಭಿನ್ನವಾಗಿದ್ದು, ಪ್ರವಾಸಿಗರು ತಡೆರಹಿತದ ವಿಭಿನ್ನವಾದ ಅನುಭವ ಪಡೀತಾರೆ ಅನ್ನೋದು ಬ್ಲೇಡ್ ಇಂಡಿಯಾದ ಅಭಿಪ್ರಾಯ. ಇನ್ನು ಬ್ಲೇಡ್ ಇಂಡಿಯಾ ನವದೆಹಲಿ ಮೂಲದ ವೆಂಚರ್ ಕ್ಯಾಪಿಟಲ್ ಸಂಸ್ಥೆ ಹಂಚ್ ವೆಂಚರ್ಸ್ ಜೊತೆ ಸೇರಿ ಮಹಾರಾಷ್ಟ್ರದಲ್ಲಿ 2019 ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಕೂಡ. ಒಟ್ಟಿನಲ್ಲಿ ಈ ಹೆಲಿಕಾಪ್ಟರ್ ಸರ್ವಿಸ್ನಿಂದ ಸಾಕಷ್ಟು ಜನರಿಗೆ ಸಮಯದ ಉಳಿತಾಯದ ಜೊತೆಗೆ ಒಂದು ಚಂದನೆಯ ಅನುಭವ ಪಡೆಯೋಕೆ ಸಾಧ್ಯ ಆಗೋದಂತೂ ಸುಳ್ಳಲ್ಲ.